ಕೊಟ್ಟರು ಸರ್. ಅದ್ಮೇಲೆ ಏನಾಗೈತೆ ಅಂದ್ರೆ ಸಂಕೇಶ್ವರ ಪೊಲೀಸ್ ಠಾಣೆ ಅದೇ ಹುಕ್ಕೇರಿ ತಾಲೂಕ ಸಂಕೇಶ್ವರದ 1 ಕಿಲೋಮೀಟರ್ ರೀ ಅಂಕಲೆ ಅಂತ ಒಂದು ಊರು. ಅಂಕಲೆ ಒಂದು ಊರಾಗ ಏನಾಗೈತೆ ಒಂದು ಪಂಚಾಯತ್ ಒಳಗೊಂದು ಇದನ್ನಾಗಿತ್ತು, ಸಂಗೊಳ್ಳಿ ರಾಯಣ್ಣ ಮೂರ್ತಿ ಆಗಬೇಕತ್ತಳೆ ಒಂದು ಠರಾವ್ ಆಗಿತ್ತು. ಅದೇನು ಒಂದು ಇದನ್ನು ಮಾಡಬೇಕತ್ತಳೆ ಒಂದು ಊರು ಜನ ಏನು ಇದನ್ನು ಮಾಡಿದರು. ಆ ಸ್ಥಳದಾಗ ಏನಾಗೈತೆ ನಮ್ಮ ಹುಡುಗರು ಕೆಲವೊಂದು ಕಾಲೇಜ್ ಹುಡುಗರ ಕನ್ನಡ ಅಭಿಮಾನಿ ಹುಡುಗರ ಒಂದು ಧ್ವಜ ಅಳವಡಿಸಿದಾರೆ. ಅಳವಾಡಿಸಂತಲೇ ಈ ಮರಾಠಿ ಪುಂಡ್ರು ಕೆಲವೊಂದು ಮರಾಠಿ ಎಮ್ ಎಸ್ ಪ್ರೇರಿತ ಪುಂಡ್ರು ಏನು ಮಾಡಿದಾರೋ ಅವರು ನಿನ್ನೆಲ್ಲಿ ಮನೆ ಹಲ್ಲೆ ಮಾಡಿದಾರೋ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅವ್ರನ್ನ ಇದನ್ನು ಮಾಡಿದಾರೋ. ಕರ್ನಾಟಕದಾಗ ನಾ ಏನು ಕೇಳೋಕೆ ಇಷ್ಟಪಡ್ತೇನಂದ್ರೆ ಯಾಕಪ್ಪ ಕೇಳೋಕೆ ಇಷ್ಟಪಡ್ತೇನಂದ್ರೆ ಇನ್ನೂ ತನಕ ಅವ್ರು ಅರೆಸ್ಟ್ ಆಗಿಲ್ಲ, ಈ ಮೊನ್ನೆ ಹಲ್ಲೆಯಾಗಿ 2 ದಿನ ಆತ. ಯಾಕೆ ಇಷ್ಟ ನಾ ಯಾಕೆ ಇದನ್ನು ಕೇಳ್ತೇನೆ ಪಾತಂದ್ರೆ ಕರ್ನಾಟಕದಾಗ ಕನ್ನಡ ಧ್ವಜ ಹಚ್ಚೋದೇನು ತಪ್ಪೇನ? ನಾ ಸರ್ಕಾರಕ್ಕೆ ಕೇಳ್ತನೋ ಪೊಲೀಸ್ ಇಲಾಖೆಗೆ ಕೇಳ್ತನೋ ಅವರು ಏನು ಅವರು ಹಲ್ಲೆ ಮಾಡಿದಾರೋ ಇನ್ನೂ ಯಾಕೆ ಆಗಿಲ್ಲ? ಅವ್ರ ಹಿಂದೆ ಯಾರದಾರು? ಆ ನಾಡದು ಈ ಕೃತ್ಯಕ್ಕೆ ಹಿಂದೆ ಯಾರು ಅವ್ರಿಗೆ ಬೆಂಬಲ ಕೊಡತ್ತಾರೋ? ಅದು ನಮಗೆ ಮುಂದೆ ಅವಶ್ಯಕತೆ ಐತಿ. 2 ದಿನ ಆಗಿ ಕನ್ನಡಿಗೆ ಒಂದು ಹುಡುಗನ ಮೇಲೆ ಏನು ಹಲ್ಲೆ ಆಗೈತಿ, ಇನ್ನೂ ತನಕ ಅವ್ರು ಬಂಧನಾಗಿಲ್ಲ. ಅವ ಅಂಗದ ತಳೆ ಅವ ಒಬ್ಬ ಹಾಂ ಪುಂಡವ ಅವ ಕರ್ನಾಟಕದಾಗ ಕನ್ನಡಿಗಿನ ಮ್ಯಾಲ ಹಲ್ಲೆ ಮಾಡ್ತಾನಂದ್ರೆ ಅವಂದು ಎಷ್ಟು ಧೈರ್ಯ ಇಟ್ಟಿರ್ಬೋದು? ಅವನ ಹಿಂದೆ ಅವ್ರಿಗೆ ಯಾರು ಸಪೋರ್ಟ್ ಮಾಡತ್ತಾರು? ನಾ ಮಾನ್ಯ ವರಿಷ್ಠಾಧಿಕಾರಿ ಈಗ ಜಿಲ್ಲಾ ವರಿಷ್ಠಾಧಿಕಾರಿಗೆ ನಮ್ಮ ಘಟಪುರ CPI ಮುಖಾಂತರ ಒಂದು ಮನವಿ ಕೊಟ್ಟನು. ಏನಪ್ಪ ಅಂತಂದ್ರೆ ಆದಷ್ಟು ಇವತ್ತಿಂದ ಇವತ್ತು ಅವ್ರ ಮ್ಯಾಗ ಕ್ರಮ ತಗೋಬೇಕು. ಕ್ರಮ ತೊಗೊಂಡು ಅವ್ರು ಅರೆಸ್ಟ್ ಆಗ್ಬೇಕು. ಮೊದಲು ಅರೆಸ್ಟ್ ಆಗಿ ಅವ್ರ ಮ್ಯಾಗ ಗುಂಡಾ ಕಾಯ್ದೆ ಆಗಬೇಕು. ಆಮೇಲೆ ಕರ್ನಾಟಕದಿಂದ ಅವ್ರನ್ನ ಗಡೀಪಾರು ಮಾಡಬೇಕು. ಇದಾಗಲಿಲ್ಲಪ್ಪ ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದಿಂದ ನಾವೇನೈತಿ ಅಂಕಲಿ ಚಲೋ ಅಂತೇಳಿ ಕಾರ್ಯಕ್ರಮ ಇಟ್ಕೋತೇವೆ. ಅವ್ರನ್ನ ಸರ್ಕಾರ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಲಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಖುದ್ದು ಅದನ್ನು ನಾವು ಕ್ರಮ ಕೈಗೊಳ್ತೇವೆ ಅಂತ ಈ ಮೂಲಕ ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್.